ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ದಿ ಜಡ್ಜ್ಮೆಂಟ್ ಚಿತ್ರ. ಎಸ್, ಈ ಚಿತ್ರದ ನಿರ್ದೇಶಕರು ರವಿಚಂದ್ರನ್ ಅವರು ಅಂದ್ರೆ ಒಂದು ವಿಭಿನ್ನ. ಸೊ ಅವ್ರು ಮಾಡಲಾದ ಸಿನಿಮಾ ಇಲ್ಲ. ರವಿಚಂದ್ರನ್ ಅಂತ ಹೇಳಿದ ತಕ್ಷಣ ನಾವು ತುಂಬಾ ಕ್ಯೂರಿಯಸ್ ಆಗಿಬಿಡ್ತೇವೆ. ಕನ್ನಡ ಸಿನಿಮಾದ ಪ್ರೇಕ್ಷಕರು ರವಿಚಂದ್ರನ್ ಅವ್ರನ್ನ ಒಂದು ವಿಭಿನ್ನ ಪಾತ್ರದಲ್ಲಿ ವಿಭಿನ್ನ. ನೀವು ರಿಟರ್ನ್ ಫಾರ್ಮ್ ಅಲ್ಲಿ ಬರೆದಾಗ ಈ ಕಥೆ ಪಾತ್ರಗಳು ಇಂತಿಂತವರು ಕೂತ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವಾಗಲೇ ಅನ್ಕೊಂಡಿದ್ರ? ರವಿಚಂದ್ರನ್ ಅವ್ರ ಜೊತೆ ನಾನು ಪ್ರತಿ ದಿವಸ ಸೆಟ್ಗೆ ಹೋಗುವಾಗ ಒಬ್ಬ ನಿರ್ದೇಶಕನಾಗಿ ಹೋಗ್ಬೇಕ, ಒಬ್ಬ ಬರಹಗಾರನಾಗಿ ಹೋಗ್ಬೇಕ, ಒಬ್ಬ ನಿರ್ಮಾಪಕನಾಗಿ ಹೋಗ್ಬೇಕ, ಅಥವಾ ಒಬ್ಬ ಅಭಿಮಾನಿಯಾಗಿ ಹೋಗ್ಬೇಕ? ನಿಮ್ಮ ಒಂದು ಸ್ಪೆಸಿಫಿಕ್ ಆದಂತ ಶೈಲಿ ಅಂತ ಹೇಳಿ ಯಾವ್ದಾದ್ರು ಇದೆಯಾ? ಒಬ್ಬ ಲೇಖಕ ಒಬ್ಬ ನಿರ್ದೇಶಕನ ಸೃಷ್ಟಿ ಮಾಡ್ತಾನೆ, ಒಬ್ಬ ಲೇಖಕ ಒಬ್ಬ ನಟನ ಸೃಷ್ಟಿ ಮಾಡ್ತಾನೆ. ಅಮೃತ ಅಪಾರ್ಟ್ಮೆಂಟ್ಸ್ ನಾನು ಬರುವಾಗ, ಅದನ್ನ ಸಿನಿಮಾ ಮಾಡುವಾಗ, ಅದು ಸಂಪೂರ್ಣ ಬೆಂಗಳೂರಿನ ಕತೆ ಹೇಳುವಂತಹ ಚಿತ್ರ. ಸೊ ನಿಮ್ಮಲ್ಲಿ ಹುಟ್ಟುವಂತ ಕಥೆಗಳು ನಿಮ್ಮ ಪಾಸ್ಟ್ ರಿಫ್ಲೆಕ್ಷನ್ ಆಗಿರುತ್ತೆ ಅಥವಾ ಹೊಸ ಕಥೆಗಳೇ ಆಗಿರುತ್ತೆ, ಯಾವ ಥರ ಅಂತ ಹೇಳಿ? ನನ್ನ ಕೈಲೇ ಆಗುತ್ತೋ ಇಲ್ವೋ ಅನ್ನುವಂಥ ಒಂದು ಸಣ್ಣ ಆತಂಕ ನನ್ನಲ್ಲಿತ್ತು. ಹೆದರಿಕೆ ಅಂತಾನೆ, ಆತಂಕ ಬೇಡ, ಹೆದರಿಕೆನೇ ಇತ್ತು. ಅದನ್ನು ಅವರು ತೀರ್ಕೊಂಡಾಗ ಒಂದು 4 ಸಾಲ ಬರ. ನನಗೆ ನನ್ನ ತಾಯಿ ಗಿಫ್ಟ್ ಕೊಟ್ಟಿರೋ ಮೊದಲನೇ ಪುಸ್ತಕ ಶ್ಯಾಮನ ತಾಯಿ.